ತಿನ್ನಲ್ಲ. ಈಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಬ್ಯಾಚ್ ಫಾರ್ ವಿಚ್ ದಿ ಪಾಯಿಂಟ್ಸ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್ ಆರ್ ಕೊನಿಯರ್ ಅಂತ. ಕೊನಿಯರ್ ಅಂದ್ರೆ ಏನು? ಮೂರು ಪಾಯಿಂಟು ಸೇಮ್ ಇದೆ, ಅದರ ಒಂದೇ ಲೈನ್ ಮೇಲಿದೆ ಅಂತ. ಇದನ್ನ ಪಿ ಅಂತ ಕರಿತೀನಿ, ಎಕ್ಸ್ ಕೋಮ ಮೈನಸ್ ಒನ್. ಇದನ್ನ ಕ್ಯೂ ಅಂತ ಕರಿತೀನಿ, ಟೂ ಕೋಮ ಒನ್. ಇದನ್ನ ಪಿ ಕ್ಯೂ ಆರ್ ಅಂತ ಕರಿತೀನಿ, ಫೋರ್ ಕೋಮ ಫೈವ್. ಸಿನ್ಸ್ ಪಿ ಕ್ಯೂ ಆ್ಯಂಡ್ ಆರ್ ಆರ್ ಕೊಲಿನಿಯರ್, ಕೊಲಿನಿಯರ್ ಆದ್ರೇನು? ಸ್ಲೋಪ್ ಆಫ್ ಪಿ ಕ್ಯೂ, ಈ ಲೆಕ್ಕ ನಾನು ನಿಮಗೆ ಮಾಡಿದ್ದೀನಿ, ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಕ್ಯೂ ಆರ್ ಅಂತ. ನೋಡಿರಲಿ, ಪಿ ಅಂದ್ರೆ ಏನಂತಿದೆ? ಎಕ್ಸ್ ಮೈನಸ್ ಒನ್ನು. ಕ್ಯೂ ಅಂದ್ರೆ ಏನಂತಿದೆ? ಟೂ ಕೋಮ ಒನ್ನು. ಆರ್ ಅಂದ್ರೆ ಏನಿದೆ? ಫೋರ್ ಕೋಮ ಫೈವ್. ಸರಿನಾ? ಪಿ ಕ್ಯೂದು ಸ್ಲೋಪ್ ಕಂಡಿಡ್ತೀನಿ, ಇದ್ರೊಳಗೆ ಇದ್ಕೊಳ್ಬೇಕು. ಒನ್ ಪ್ಲಸ್ ಒನ್ ಆಯಿತು, ಕರೆಕ್ಟಾ? ಇದ್ರೊಳಗೆ ಇದ್ಕೊಳ್ಬೇಕು, ಟೂ ಮೈನಸ್ ಎಕ್ಸ್ ಆಯಿತು, ಹೌದಾ? ಈಗ ಇಲ್ಲಿ ಪಿ ಕ್ಯೂದಾಯ್ತು, ಕ್ಯೂ ಆರ್ದು ಫೈವ್ ಮೈನಸ್ ಒನ್, ಕರೆಕ್ಟಾ? ಫೋರ್ ಮೈನಸ್ ಟು. ಸರಿನಾ? ಇದು ಎರಡು, ಡಿವೈಡ್ ಬೈ ಎರಡು ಮೈನಸ್ ಎಕ್ಸು. ಇದು ನಾಲ್ಕು, ಡಿವೈಡೆಡ್ ಬೈ ಎರಡು. ಸರಿನಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ನಾಲ್ಕು ಆಯಿತು, ನಾಲ್ಕು ಇಂಟು ಎರಡು ಮೈನಸ್ ನಾಲ್ಕು ಅಂತ. ಎರಡು ಕಡೆ ನಾಲ್ಕರಿಂದ ಭಾಗಿಸ್ಬಿಡೋಣ, ಒನ್ ಇಸ್ ಈಕ್ವಲ್ ಟು ಎರಡು ಮೈನಸ್ ಎಕ್ಸ್ ಅಂತ. ಮೈನಸ್ ಎಕ್ಸ್ ಈ ಕಡೆ ತಂಬ, ಎಕ್ಸ್ ಆಯ್ತು, ಇಲ್ಲಿ ಟೂ ಇದೆ, ಒಂದನ್ನ ಈ ಕಡೆ ತಂಬ, ಹಿಂಗಾಯ್ತು. ಎಕ್ಸಿನ ಬೆಲೆ ಎಷ್ಟಾಯ್ತು? ಒಂದಾಯ್ತು. ಅವ್ರು ಕೇಳಿರ್ದೇನು? ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ದಟ್ಸ್ ಆಲ್, ಥ್ಯಾಂಕ್ಸ್.